ಕ್ಷಣ ಅಥವಾ ಅವ್ರಿಗಿರೋದೇ ನನ್ನ ಭಯ, ಅವ್ರಿಗಿರೋದೇ ನನ್ನ ಭಯ. ಅವರಿಗೆ ಬಿ ಜೆ ಪಿದಲ್ಲ, ಅವ್ರಿಗಿರೋದು ಭಯ. ಕುಮಾರಸ್ವಾಮಿ ಎಲ್ಲಿ ಬಂದ್ಬಿಡ್ತಾನೋ? ಆ ಭಯ ಎಲ್ಲಿಂದ ಪ್ರಾರಂಭ ಆಯಿತು? 2006 ಯಾವ ಜನತಾದಳ ಮುಗಿಸ್ತಕ್ಕಂಥದ್ದಕ್ಕೆ ಅಹಿಂದ ಪ್ರಾರಂಭ ಮಾಡಿ ಹಂತ ಹಂತವಾಗಿ ಮುಗಿಸ್ಲಿಕ್ಕೆ ಕೊಟ್ರಲ್ಲ. 2004-05 58 ಸೀಟ್ ಕೊಟ್ಟರು ಪುಣ್ಯಾತ್ಮರು. ಈ ಕಾರ್ಯಕರ್ತರು 58 ಸೀಟ್ ಗೆದ್ಕೊಂಬಂದಿದ್ದರು. ಅವ್ರ ಮುಖ ನೋಡಿ ಗೆದ್ದಿದ್ದಲ್ಲ, ಅವ್ರದ್ದು ನಮ್ಮ ಕಾರ್ಯಕರ್ತರ ದುಡಿಮೆ. ಮುಖ್ಯಮಂತ್ರಿ ಮಾಡಲಿಲ್ಲ ಅಂಥೇಳಿ ಶುರು ಮಾಡಿದ್ರಲ್ಲ, ಅಲ್ಲಿಂದಲೇ ಕುಮಾರಸ್ವಾಮಿ ಮೇಲೆ ಶುರುವಾಗಿರೋದು. ಅದಿನ್ನೂ ಆರಿಲ್ಲ, ನಾನೇನು ಮಾಡಲಿ ಸರ್? ಚುನಾವಣೆ ಪೂರ್ವ ಮತ್ತು ನಂತರ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊತಾರೆ. ನಾನೇ ಅದು ಒಂದು ನಿಮಿಷ ಬ್ರದರ್, ಇಬ್ಬರು ಏನು ಹೇಳ್ತಾವ್ರೆ, ಅವ್ರ ಟಾರ್ಗೆಟು 150 ಸೀಟು, ಕಾಂಗ್ರೆಸ್ಸು 150 ಸೀಟ್ ಬಂದು ಆಗೋಯ್ತು ಅಂತ ಹೇಳ್ತಾವ್ರೆ. ಪ್ರತಿ ತಿಂಗಳು ರಿಪೋರ್ಟ್ಗಳು ತಗೋತಾವ್ರೆ, ಸರ್ವೆ ರಿಪೋರ್ಟ್ಗಳು. ಒಂದು ಕಡೆ ಬಿ ಜೆ ಪಿಯವರು ತಗೋತಾವ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ನವರು ತಗೋತಾವ್ರೆ. ಎವರಿ ಮಂತ್ ಜನಗಳ ಮೈಂಡ್ ಯಾವ ಥರ ಟರ್ನ್ ಆಗ್ತಿದೆ ಅಂತೇಳಿ. ಯಾಕೆಂದರೆ ಈಗ ನಡೀತಾವಲ್ಲ ಬೆಂಕಿ ಹಚ್ಚೋದು, ಆ ಬೆಂಕಿ ಹಚ್ಚ ಪ್ರಕರಣಗಳಿಂದ, ಸಮಾಜ ಹಾಳು ಮಾಡ್ತಕ್ಕಂಥ ಪ್ರಕರಣಗಳಿಂದ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತ ರೈಸ್ ಆಗ್ತಿದೆ ಅನ್ನೋದನ್ನು ಎವರಿ ಮಂತ್ ಸರ್ವೆ ಮಾಡಲಿಕ್ಕೆ ಡೆಲ್ಲಿಯಿಂದಲೋ ಎಲ್ಲಿಂದಲೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕರ್ಕೊಂಬಂದು ಇಟ್ಕೊಂಡಿಲ್ವ? ಈಗ 150 ಸೀಟು 150 ಸೀಟು ಅಂತ ಅದೇ ತಾನೇ ಹೇಳ್ತಾ ಇರೋದು. 150 ಸೀಟ್ ಬಂದ ಮೇಲೆ ಕುಮಾರಸ್ವಾಮಿ ಯಾರ ಜೊತೆ ಮೈತ್ರಿ ಮಾಡ್ಕೊಳ್ಳೋಕೆ ಸಾಧ್ಯ? ನನ್ನ ಯಾರು ಕೇಳ್ತಾರೆ? ಅದಕ್ಕೆ ದೇವೇಗೌಡರ ಹೆಸರಲ್ಲಿ ಪ್ರಮಾಣ ಮಾಡಲ ನಾನು ಕೇಳೋರು ಯಾರು? ನನ್ನ ಯಾವ ದಾಸೆ ಅಂತ ಯಾರು ಕೇಳಲ್ಲ, ಇವರು ಎಲ್ಲೋ ಒಂದು ಕಡೆ ಅಂತಾನೆ. ಇದಲ್ವೇ, ಅದಕ್ಕೆ ಇಷ್ಟು ಯಾಕೆ ಶ್ರಮ ಪಡ್ತೀಯಪ್ಪ? 150 ಸೀಟ್ ಗೆದ್ದ ಮೇಲೆ ನನ್ನ ಯಾವ ಮೈತ್ರಿ ಕರೀತಾರೆ? ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೋತಿರೋ ಇಲ್ಲ ಅಪೂರ್ವ ಇಲ್ಲ ಅದೇತೋ ಚುನಾವಣೆ ನಂತರ ಹೇಳ್ತಾ ಇದ್ರಲ್ಲ. 150 ಸೀಟ್ ನೀವು ಗೆದ್ದ ಮೇಲೆ ನನ್ನ ಯಾರು ಕೇಳ್ತಾರೆ? ನನ್ನ ಯಾವ್ರದ್ದು ಆಸೆ ಅಂತಾರೆ?